ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಮೃತ ಸಿಟಿ ಯೋಜನೆಗೆ ಒಳಪಡುವ ನಗರವೊಂದು ಕಸದ ಕೊಂಪೆಯಂತಾಗಿದೆ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿರುವ ಈ ನಗರದಲ್ಲಿ ವಾಹನ ಸವಾರರು ಸಂಚರಿಸುವುದು ಕಷ್ಟ ಸಾಧ್ಯ ಎಂಬಂತಾಗಿದೆ. ಈ ಕುರಿತು ಅಂದಾಜು 110,000 ಕ್ಕೂ ಅಧಿಕ ಜನವಸತಿ ಇರುವ ನಗರವಿದು. ಇದು ಭಕ್ತದ ಕಣಜವೆಂದೇ ಪ್ರಸಿದ್ಧಿಯಾಗಿರುವ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರ. ನಗರದಾದ್ಯಂತ ತೆಗ್ಗು ಗುಂಡಿಗಳಿಂದ ತುಂಬಿರುವ ರಸ್ತೆಗಳೇ ಹೆಚ್ಚು. ದ್ವಿಚಕ್ರ ವಾಹನ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿಯೇ ಹಿಡಿದುಕೊಂಡು ಸಂಚರಿಸಬೇಕಾದಂತಹ ದುಸ್ಥಿತಿ. ಪ್ರತಿ ವೃತ್ತಗಳಲ್ಲಿ ಕೂಡ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ದೊಡ್ಡ ದೊಡ್ಡ ಕಂದಕಗಳು ಸೃಷ್ಟಿಯಾಗಿವೆ. ಈ ಕಾರಣಕ್ಕಾಗಿಯೇ ಸಾಕಷ್ಟು ಅಪಘಾತಗಳು ಕೂಡ ಆಗಿವೆ. ಕೆಲವರು ಕೈಕಾಲು ಮುರಿದುಕೊಂಡು ಶಾಶ್ವತ ಅಂಗವೈಫಲ್ಯಕ್ಕೆ ಈಡಾಗಿದ್ದಾರೆ. ಕೆಲವರು ಸವಾರರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಗಂಗಾವತಿ ನಗರ ಸದ್ಯಕ್ಕೆ ನಗರಸಭೆ ವ್ಯಾಪ್ತಿಯ ಆಡಳಿತದಲ್ಲಿದ್ದು ಯಾವುದೊಂದು ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡಿಲ್ಲ. ಯುಜಿಡಿ ಕಾಮಗಾರಿಯು ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ರಸ್ತೆಗಳು ಹಾಳಾಗಲು ಪ್ರಮುಖ ಕಾರಣ ಎನ್ನಲಾಗುತ್ತಿದೆ. ಆದರೆ ಅಧಿಕಾರಿಗಳು ಲಂಚ ಬಾಕತನ, ಗುತ್ತಿಗೆದಾರರ ಕಳಪೆ ಕಾಮಗಾರಿಯಿಂದಾಗಿ ರಸ್ತೆಗಳು ಹಳ್ಳ ಹಿಡಿದಿವೆ. ವರದಿಗಾರರು ನಾಗರಾಜ್ ಐಲಿ, ಕೊಪ್ಪಳ ಜಿಲ್ಲಾ ವರದಿಗಾರರು, ಟಿವಿ 11 ಕನ್ನಡ. ಟಿವಿ 11 ಕನ್ನಡ ಸದಾ ನಿಮ್ಮೊಂದಿಗೆ.